ಮಾತ್ರ ಅಲ್ಲ ಇಡೀ ನಮ್ಮ ತಾಲೂಕಿನ ಜನತೆಗೆ ಒಂದು ಏನು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಟೀನರ್ಸ್ ಪುರಕ್ಷೇತ್ರಕ್ಕೆ ಆಗಮಿಸಿ ಈ ಒಂದು ಸಂದರ್ಭದಲ್ಲಿ ಆಶೀರ್ವಾದ ಮಾಡಿ ನಮಗೆ ಈ ನಾಮಿನೇಷನ್ ಫೈಲ್ ಮಾಡ ಸಮಯದಲ್ಲಿ ಬಂದಿರತಕ್ಕಂಥದ್ದು ನಿಜವಾಗ್ಲೂ ನಮಗೆಲ್ಲ ತುಂಬ ಸಂತೋಷಕರ ವಿಷಯ. ಟೀನರ್ಶಿಪ್ರ ರಾಜಕೀಯ ಇತಿಹಾಸದಲ್ಲೇ ಮುಖ್ಯಮಂತ್ರಿಯೊಬ್ಬರು ಅಭ್ಯರ್ಥಿ ಪರವಾಗಿ ನಾಮಿನೇಷನ್ ಫೈಲ್ ಮಾಡುವಾಗ ಬಂದಿರೋದು ಇದೇ ಪ್ರಥಮ ಬಾರಿಗೆ. ಹಾಗಾಗಿ ತಮಗೆ ಇದ್ರ ಬಗ್ಗೆ ಏನನ್ಸುತ್ತೆ? ನಿಜವಾಗ್ಲೂ ಬಹಳ ಅತ್ಯಂತ ಸಂತೋಷಕರ ವಿಷಯ, ವಿಶೇಷವಾದ ದಿನ ಅಂತ ನಾನು ಭಾವಿಸ್ತೇನೆ. ಸರ್, ರಾಜ್ಯದಲ್ಲಿ ಜಗದೀಶ್ ಶೆಟ್ಟರ್ ಮತ್ತೆ ಹಿರಿಯ ಮುಖಂಡರುಗಳು ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರ್ತಾ ಇದ್ದಾರೆ, ಇದು ಬಿಜೆಪಿಗೆ ಡ್ಯಾಮೇಜ್ ಆಗಲ್ವಾ? ಇಲ್ಲ, ಖಂಡಿತವಾಗಿ ಇಲ್ಲ. ಯಾಕೆಂದ್ರೆ ಇದು ಒಂದು ರಾಷ್ಟ್ರೀಯ ದೊಡ್ಡ ಪಕ್ಷ, ಹಾಗೆ ಬೇರೆ ಪಕ್ಷದಿಂದ ಅವ್ರಿಗೆ ಏನು ಟಿಕೆಟ್ ವಂಚಿತ ಅಥವಾ ಅಧಿಕಾರ ಸಿಗದಾಗ ಇಂಥ ಘಟನೆಗಳು ನಡೀತಕ್ಕಂಥ ಸಹಜ. ಹಾಗಾಗಿ ಇದೇನು ವ್ಯತ್ಯಾಸ ಆಗೋದಿಲ್ಲ. ಈ ಕ್ಷೇತ್ರದಲ್ಲಿ 99 ಬಿಟ್ಟರೆ ಮತ್ತೆ ಈ ಬಾರಿ ಜಯಭೇರಿಯನ್ನು ಬಾರಿಸ್ತದೆ ಅಂತಕ್ಕಂಥ ನಂಬಿಕೆ ಇದೆಯಾ ಬಿಜೆಪಿ? ಖಂಡಿತವಾಗಿಯೂ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ನಮ್ಮ ಪ್ರಧಾನಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಆರ್ ಬೊಮ್ಮಾಯಿ ಸಾಹೇಬರು ಕೊಟ್ಟಂಥ ಜನಪರ ಕಾರ್ಯಕ್ರಮಗಳು, ವಿಶೇಷವಾಗಿ ಬಡವರು, ರೈತರು ಮತ್ತು ಗ್ರಾಮೀಣ ಜನತೆಗೆ ಕೊಟ್ಟಂಥ ಕಾರ್ಯಕ್ರಮಗಳು, ಹಾಗಾಗಿ ಇದು ಖಂಡಿತವಾಗಿಯೂ ನಮಗೆ ಇಲ್ಲಿ ಜಯಭೇರಿ ಬಾರಿಸಲಿಕ್ಕೆ. ಸರ್, ಈ ಕ್ಷೇತ್ರದಲ್ಲಿ ಮಾಜಿ ಸಚಿವ ಎಸ್ ಸಿ ಮಾದೇವಪ್ಪ, ಅಲ್ಲಿ ಸಚಿವ ಅಲ್ಲಿ ಶಾಸಕರಾದಂಥ ಎಂ ಅಶ್ವಿನ್ ಕುಮಾರ್ ನಡುವೆ ನಿಮ್ಮ ಸ್ಪರ್ಧೆ ಹೇಗಿರುತ್ತೆ ಸರ್? ನಾವು ಇದರಲ್ಲಿ ಇಲ್ಲಿ ನಾನು ಸ್ಥಳೀಯವಾಗಿದ್ದೇನೆ. ಸ್ಥಳೀಯವಾಗಿ ಇದುವರೆಗೂ 25 ವರ್ಷಗಳಿಂದ ಯಾರು ಕೂಡ ಸ್ಥಳೀಯವಾಗಿ ಅಭ್ಯರ್ಥಿ ಆಗಿರಲಿಲ್ಲ. ವಿಶೇಷವಾಗಿ ಈ ಬಾರಿ ನಮ್ಮ ತಾಲೂಕಿನ ಮಹಾಜನತೆ ಸ್ಥಳೀಯರನ್ನು ಆರಿಸ್ಕೊಳ್ಬೇಕು. ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವ್ರು, ದಿನದ 24 ಗಂಟೆ ಟೈಮು ಕ್ಷೇತ್ರದಲ್ಲಿ ಇದ್ದು ಸೇವೆ ಮಾಡ್ತಾವ್ರು ಬೇಕು ಅಂತ ಅವರು ಆಲ್ರೆಡಿ ನಿರ್ಧಾರ ಮಾಡಿದ್ದಾರೆ. ಖಂಡಿತವಾಗಿ ಈ ಬಾರಿ ಇಲ್ಲಿ ಬಿಜೆಪಿಯನ್ನು ಬೆಂಬಲಿಸ್ತಾರೆ, ಆ ನಂಬಿಕೆ ವಿಶ್ವಾಸ. ಭಾರತ್ ನ್ಯೂಸ್ ಟಿವಿ, ಮೈಸೂರು.